ಜನಕ್ಕೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯಾರು ಇಂಟರ್ಫಿಯರ್ ಆಗ್ತಿದ್ದಾರೆ, ಯಾರು ಇದ್ರ ಹಿಂದಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಿದೆ. ಈ ಮ್ಯಾಟ್ರು ಹಿಜಾಬ್ ಮ್ಯಾಟ್ರು ಕೋರ್ಟ್ ಬಂದಾರಿಂದ ಕೋರ್ಟು ಇಂಟ್ರೀಮ್ ಬೆನಿಫಿಟ್ ಏನು ಇಂಟ್ರೀಮ್ ಆರ್ಡರ್ಸ್ ಏನು ಮಾಡದೇ ಇದ್ದದ ಒಂದಿನ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಶಾಲೆಗಳಲ್ಲಿ ಒಂದಷ್ಟು ಗಲಾಟೆ ಆಗಿದ್ದನ್ನ ನೀವು ನಾವೆಲ್ಲ ನೋಡಿದ್ವಿ. ಇಂದ ಕೋರ್ಟ್ ಆರ್ಡ್ರು ಬರೋ ತನಕ ಒಂದಷ್ಟು ಶಾಂತಿ ಕಾಪಾಡೋ ದೃಷ್ಟಿಯಿಂದ ಶಾಲೆಗಳನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ರಾಜಕೀಯದ ಶಕ್ತಿಗಳು ಉಪಯೋಗಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೂರು ದಿನ ಶಾಲೆಗಳನ್ನ ಕ್ಲೋಸ್ ಮಾಡಿದ್ವಿ. ನಿನ್ನೆ ಹೈಕೋರ್ಟಿನ ಚೀಫ್ ಜಸ್ಟಿಸು ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಶಾಲೆಗಳನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸ್ಪಷ್ಟವಾಗಿ ಶಾಲೆಗಳನ್ನ ಶುರು ಮಾಡಿ ಅಂತಲೂ ಹೇಳಿದ್ದಾರೆ. ಶಾಲೆಗಳನ್ನ ಶುರು ಮಾಡಿದಂಥ ಟೈಮಲ್ಲಿ ಸರ್ಕಾರದ ನೋಟಿಫಿಕೇಶನ್ ಏನಿದೆ ಅದ್ರ ಪ್ರಕಾರ ಶಾಲೆಗಳು ಆಗಬೇಕು, ಸಮವಸ್ತ್ರ ಧರಿಸ್ಕೊಂಬರ್ಬೇಕು ಮತ್ತು ಯಾವುದೇ ತರವಾದಂಥ ರಿಲಿಜಿಯಸ್ ಸಿಗ್ನಲ್ ಇರುವಂಥ ಯಾವುದೇ ಅದರಲ್ಲೂ ವಿಶೇಷವಾಗಿ ಎರಡನ್ನ ಮೆನ್ಷನ್ನೂ ಮಾಡಿದ್ದಾರೆ ಆರ್ಡ್ರಲ್ಲಿ, ಹಿಜಾಬನ್ನು ಮತ್ತು ಕೇಸರಿ ಶಾಲನ್ನು ಹಾಕೊಂಬರಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದೇ ಥರ ಸೋಮವಾರದಿಂದ ನಮ್ಮ ಹೈಸ್ಕೂಲ್ ಶುರುವಾಗುತ್ತೆ. ಸೋಮವಾರ ಸಂಜೆ ಸಿ ಎಂ ನೇತೃತ್ವದಲ್ಲಿ ಸೇರುವಂಥ ಸಭೆಯಲ್ಲಿ ಮುಂದಿನ ಕ್ಲಾಸನ್ನು ಪಿ ಯು ಸಿಯನ್ನು ಮತ್ತು ಡಿಗ್ರಿಯನ್ನು ತಕ್ಷಣ ಶುರು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸರ್? ಸುಪ್ರೀಂ ಕೋರ್ಟ್ಗೆ ಅವ್ರು ಹೋಗಿ ನಿಜ ಬಣ್ಣ ಬಯಲಾಗಿದೆ, ಇದ್ರ ಹಿಂದೆ ಯಾರಿದ್ರು ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಯುವ ಮೋರ್ಚಾ ಕಾಂಗ್ರೆಸ್ಸಿನ ಯೂತ್ ಸಂಘಟನೆಯ ಅಧ್ಯಕ್ಷರಾದಂಥವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟಲ್ಲಿ ನಡೀತಾ ಇದೆ, ನಮಗೂ ಗೊತ್ತಿದೆ ಯಾವಾಗ ಇದಕ್ಕೆ ಇಂಟರ್ಫಿಯರ್ ಆಗಬೇಕು ಅಂತ ನಾವು ಆಗ್ತೀವಿ ಅನ್ನುವಂಥದ್ದನ್ನು ಹೇಳಿದೆ. ನಿನ್ನೆ ಕಪಿಲ್ ಸಿಬಲ್ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಮಾಜಿ ಸಚಿವರು ಹೋಗಿದ್ದರು, ಅವಾಗಲೂ ಸಹಿತ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ. ಇವತ್ತು ಸಹಿತ ಈ ಹೈಕೋರ್ಟಿನ ಇಂಟ್ರೀಮ್ ಜಡ್ಜ್ಮೆಂಟ್ ಏನು ಕೊಟ್ಟಿದ್ರು ಅದರ ವಿರುದ್ಧನೂ ಹೋದರು, ಅದಕ್ಕೂ ಸಹಿತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಜನಕ್ಕೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯಾರು ಇಂಟರ್ಫಿಯರ್ ಆಗ್ತಿದ್ದಾರೆ, ಯಾರು ಇದ್ರ ಹಿಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ.